ஹலோ ஹலோ ಬಟನ್ ಜೂಮ್ ಮಾಡ್ಬೇಕು ಬ್ಯಾಡ ಜೂಮ್ ಯತ್ನ ಕೇವಲ ಒಂದು ರನ್ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಅಯ್ಯಪ್ಪ ಅವರಿಂದ ಮೊದಲನೇ ಓವರ್ನ ಮುಕ್ತಾಯದ ನಂತರ ಒಂದು ಎದುರು ನಷ್ಟಕ್ಕೆ ತಂಡದ ಮೊತ್ತ ಐದು ರನ್ಗಳು ಬೆಸ್ಟ್ ಇಲ್ಲ ಹೇಳ ಬೇಡ ವಿಜಯ ಒತ್ತಿಗೆ ಮಕ್ಕತ್ತ ಫೋನ್ ಅದು ರನ್ ಸರ್ ಕೇಳು ಎರಡನೇ ಓವರ್ನ ಎರಡನೇ ಓವರ್ ಬೌಲಿಂಗ್ ಮಾಡಲು ಭಗವಾನ್ ಅವರು ಪಣಿ ಅವರನ್ನ ಎದುರಿಸುತ್ತ ಮತ್ತೊಮ್ಮೆ ಅತ್ಯುತ್ತಮವಾದ ಬಾಲ್ ಲೆಗ್ ಬೈ ಒಂದು ರನ್ ಹಿಂಗ ತಗೋಬೋದು ಬ್ಯಾಟ್ ಇದೆ ಜೂಮ್ ಹಿಂಗ ಕೊಟ್ರ ಬೇಡ ಜೂಮ್ ಬೇಡ ಇಷ್ಟೇ ಇರಲಿ ಇಲ್ಲಿ ಬಾಲ್ ಆಗ್ತದೆ ನೋಡು ಹಿಂಗ ತಗೋಬೋದು ಹಿಂಗ ಮುಂದೆ ಹೋಗಂಗೆ ಎಷ್ಟೇ ಮುಂದೆ ಹೋಗಿ ನೇರವಾಗಿ ಆಡ್ತಾ ಬಿಡಲಿ ಇದು ಆರಾಮಾಗಿ ಒಂದು ರನ್ನ ತೆಗೆದುಕೊಂಡಿದ್ದಾರೆ ಮಂಜು ಪಾಟೀಲ್ ಅವರು ಉತ್ತಮವಾದ ಲೈನ್ ಅಂಡ್ ಲೆಂತ್ ಬೌಲಿಂಗ್ ಭಗವಾನ್ ಅವರಿಂದ ಗಾಳಿಯಲ್ಲಿ ಚೆಂಡು ಯಾವುದೇ ಕ್ಷೇತ್ರ ಚೆಂಡು ಅತ್ಯುತ್ತಮವಾದ ಶಾಸನ ತೆಗೆದರೆ ಮಲ್ಲೂರಿಂದ ಮತ್ತೊಂದು ವಿಕೆಟ್ ಪತನ ಆರ್ಸಿಬಿ ತಂಡದ ಎರಡನೇ ವಿಕೆಟ್ ಪತನ ಪಣಿ ಅವರ ರೂಪದಲ್ಲಿ ಉತ್ತಮವಾದಂತಹ ಕ್ಯಾಚ್ ಮಲ್ಲೋರಿಂದ ಇದೇ ಪಾಗದಾನ ಇಟ್ಲ ಸೇತ್ರ ಏಳು ರನ್ಗಳಿಗೆ ಎರಡನೇ ವಿಕೆಟ್ ಪತನ ಪಣಿಯವರ ಸ್ಥಾನವನ್ನು ತುಂಬಲು ರೊಕ್ಕ ಕಟ್ಟಬೇಕ ಕ್ರಿಕೆಟ್ ಲೈವನು ಅದ್ರಾಗ ಯೂಟ್ಯೂಬ್ ಹೇಳ್ತಾ ಅಂತಾಲೆ ಹೇಳ್ಬೇ ಅಂತ ಉತ್ತಮವಾದಂತಹ ಬೌಲಿಂಗ್ ಗಾಳಿ ಭಗವಾನ್ ಅವರಿಂದ ಉತ್ತಮವಾದಂತಹ ಹೊಡೆತ ಗಾಳಿಯಲ್ಲಿ ಕೆಂಡು ನೇರವಾಗಿ ಕ್ಷೇತ್ರರಕ್ಷಕರ ಕೈಯಲ್ಲಿ ಯಾವುದು ಕ್ಷೇತ್ರರಕ್ಷಕರಿಲ್ಲ ನಾಲ್ಕು ರನ್ಗಳು ಉತ್ತಮವಾದಂತಹ ಹೊಡೆತ ಮಂಜು ಪಾಟೀಲ್ ಅವರಿಂದ ಏಮನ ಚೆಂಡ ಅಟ್ಲಾ ಸರ್ ಫೋರ ಯಾರಾಗ ನೀನಾಕ
ನೀ ಮಾತಾಡಿದ್ರು ಸರ್ ಅಂತ ಕರೆ ಅಂದ್ರೆ ಒಂದು ಅಸಹ್ಯ ಅನಿಸ್ತಕ್ಕದ್ದು ಅವು ನೋವು ಕಪ್ಪಿಸ್ತಾನೆ ಮತ್ತೊಂದು ರಭಸಾಗಿ ಓಡದಂತ ಓಡ್ತಾ ನಿರ್ಣಾಯಕ ನಿರ್ಣಯ ನಾಲ್ಕು ರನ್ಗಳು ಉತ್ತಮವಾದಂತ ಓಡ್ತಾ ಇದು ಸಣ್ಣ ಮಾಡ ಇಷ್ಟಲ್ಲ ಮಾಡಮ್ಮ ಮೂರು ಓವರ್ಗಳು ಮುಕ್ತಾಯದಂತ ಎರಡು ಓವರ್ ಲಕ್ಷಕ್ಕೆ ತಂಡದ ಓ ಕ್ಯಾ ಬಟನ್ ಈ ಲಗ್ನ ಈ ಬಟನ್ ಲಗ್ನ ಆಕ ಬಾಜು ಬಾಜು ಛೋಟ ಛೋಟ ಮಾಡು ಇಲ್ಲ स्कोर उड़ा सर सर पेटन वायस वायस अंदर एवर अभिगर उत्तम यार रन बॉलर कई मतरी मत आघात शरण रूप विकेट बंदा आसूद चंद प्रमुख आटगार अथवा आधार स्तंभ भारी क्लियरिटी मणेश्वर मूरने उत्तम लाइन गणेश मत उत्तम शत मत बॉल मत दौड़ गाड़ी चेंडु का निर्णय निर्णय नाकु रन उत्तम अंजूर उत्तम गोल मूरने वर्ण
ಮುಕ್ತ ಆದ ನಂತರ ತಂಡದ ಮೊತ್ತ 19 ರನ್ಗಳು 3 ಉದ್ದರಿನ ಸ್ಟಕ್ಗೆ ಪವರ್ ಪ್ಲೇ ಇಲ್ಲಿಗೆ ಕೊನೆಯಾಗಿರುತ್ತದೆ ಸೀಸನ್ 2 ಫೈನಲ್ ಪಂದ್ಯ ಆರ್ ಆರ್ ಮತ್ತು ಆರ್ ಸಿ ನಡುವೆ ನಾಲ್ಕನೇ ಓವರ್ ಸೇಲು ಮಲ್ಲು ಅವರು ಈ ಟೂರ್ನಿ ಉದ್ದಕ್ಕೂ ಉತ್ತಮ ಬೌಲಿಂಗ್ ಪ್ರದರ್ಶನವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಮಲ್ಲು ಅವರು 19 ಚಕ್ರ ಮಂಜು ಸ್ಮೂತ್ ಇಲ್ಲ ಮಲ್ಲವರ ಕಡೆ ಮೊದಲನೇ ಸುತ್ತ ವೈಟ್ ಬಾಲ್ ಇಂದಿನ ಫೈನಲ್ ಪಂದ್ಯದ ನಿರ್ಣಾಯಕರಾಗಿ ಪ್ರಸಾದ್ ಸರ್ ಮತ್ತು ಲಕ್ಷ್ಮಣ್ ಅವರು ಉತ್ತಮವಾದಂತಹ ಹೊಡೆತ ಈ ಕ್ರಿಕೆಟ್ನತ್ತ ಎಲ್ಲ 1 ರನ್ ಮಂಜೂರ್ ಅವರ ಖಾತೆಗೆ ಹಿಂದುಕೊಂಡ ಲಿಂಗ ಜೂನ್ ಆಕ್ರಮಣಕಾರಿ ಆಟಗಾರ ಅಂಜಿ ಅವರು ಮತ್ತೊಮ್ಮೆ ಫೈಟ್ ನಲ್ಲಿ ಮಲ್ಲವರಿಂದ ಎರಡನೇ ಬಾಲ್ ಒಂದು ರನ್ಗಳು ಉತ್ತಮವಾದಂತಹ ರಕ್ಷಣೆಯ ಆಟ ಮಂಜು ಪಾಟೀಲ್ ಅವರಿಂದ ಈ ಟೂರ್ನಿಯ ಅಪಾಯಕಾರಿ ಬೌಲರ್ ಆದಂತಹ ಮಲ್ಲೂರ್ ಅವರು ಮತ್ತೊಂದು ಅಗಲವಾದ ಬಾಲ್ ಮತ್ತೊಮ್ಮೆ ತಂಡಕ್ಕೆ 1 ರನ್
ಉತ್ತಮವಾದಂತ ಓಡಿದ ಉತ್ತಮ ಕ್ಷೇತ್ರ ರಕ್ಷಣೆ ಕಾದು ನೋಡೋಣ ಉತ್ತಮ ಕ್ಷೇತ್ರ ರಕ್ಷಣೆ ಒಳ್ಳೆ ಪ್ರಯತ್ನ ಭಗವಾನ್ ಅವರಿಂದ ಎರಡು ರನ್ಗಳು ಉತ್ತಮವಾದಂತ ಓಡಿದ ಬಂಗಿ ಪಾಟೀಲ್ ಅವರಿಂದ ಉತ್ತಮವಾದಂತವ ಮತ್ತೊಂದು ಉದ್ದರಿ ಮತ್ತೊಂದು ಹೊಡೆತ ಆರ್ಸಿಕೆ ತಂಡಕ್ಕೆ ಮಂಜು ಪಟೇಲ್ ರೂಪದಲ್ಲಿ ಇಪ್ಪತ್ತೈದು ರನ್ಗಳಿಗೆ ನಾಲ್ಕು ಉದ್ದರಿ ಮಲ್ಲ ಅವರು ತಮ್ಮ ಖಾತೆಗೆ ಮತ್ತೊಂದು ವಿಕೆಟ್ ಅನ್ನು ಸೇರಿಸಿಕೊಂಡಿದ್ದಾರೆ ಈ ಮೂಲಕ ಈ ಟೂರ್ನಿಯ ಹತ್ತೊಂಬತ್ತನೇ ವಿಕೆಟ್ ಅವರ ಖಾತೆಯಲ್ಲಿ ಮಂಜು ಪಾಟೀಲ್ ಅವರ ಸ್ಥಾನವನ್ನು ತುಂಬಲು ಶರಣರ್ ಅವರು ನೇರವಾಗಿ ಊಟಕ್ಕೆ ತಮ್ಮ ಎಸೆತವನ್ನು ಎಸೆದು ಮತ್ತೊಂದು ವಿಕೆಟ್ ಅನ್ನು ಪಡೆಯುತ್ತಾರೆ ಮಲ್ಲ ಅವರು స్ట్రైక్ లెక్క మరి వచ్చారా మంజప్పన వచ్చా స్ట్రైక్ ఫోన్ కదా మరి దీంట్లో మ్యూట్ వేసి
ओके ओके खाली जगदली तब एर रन विशेष उपयोग अंजयर कड़ गए एर रन ರಿವರ್ಸ್ ಸ್ವೀಪ್ ಗೆ ಯತ್ನ ಉತ್ತಮವಾದಂತ ಬಾಲ್ ಯಾವುದು ರನ್ ಇಲ್ಲ ದೊಡ್ಡ ಹೊಡೆತಕ್ಕೆ ಯತ್ನ ವಿಫಲ ಅಂಜಿ ಅವರಿಂದ मन कुंत बेस का बेगे का आर जन सर नो बॉल अंपायर निर्णय नो बॉल घोषित मतलब दिन गाड़ी ಎರಡು ರನ್ಗಳು ಈ ತನ್ನ ದೊಡ್ಡ ಹೊಡೆತವಾಗಿ ಯತ್ನಿಸಲು ವಿಫಲ ಕೇವಲ ಎರಡು ರನ್ ಭವನ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಓವರ್ ಮುಕ್ತ ಆದ ನಂತರ ರನ್ಸ್ ಬ್ರೇಕ್ ಇರುತ್ತದೆ ತಂಡದ ಮೊತ್ತ 33
ಆರು ಓಸರಿಗಳನ್ನಷ್ಟಕ್ಕೆ ತಂಡದ ಮೊತ್ತ 33. ಮತ್ತೊಮ್ಮೆ ದೊಡ್ಡ ಹೊಡೆದ ಗೆದ್ದ ರಿವರ್ಸ್ ಸೂಟ್ನಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಕ್ಷೇತ್ರ ರಕ್ಷಣೆ ಭಗವಾನ್ ಅವರಿಂದ 4 ರನ್ಗಳು ಆರ್ಸಿಬಿ ಆರ್ಸಿಕೆ ತಂಡಕ್ಕೆ ಉತ್ತಮವಾದಂತಹ ಹೊಡೆತ ಅಂಗಿ ಅವರಿಂದ ಸ್ವಲ್ಪ ಸ್ಟ್ಯಾಂಡಿಂಗ್ ಇಡಲೆ ಪ್ರತಿ ಸಿಕ್ಸ್ ಗೆ 100 ರೂಪಾಯಿಗಳು ಕಿರಣ್ ಅವರಿಂದ ಮತ್ತೊಂದು ಘೋಷಿಸಲಾಗಿ ಮತ್ತೊಂದು ಹೊಡೆತ ಆರ್ಸಿಕೆ ತಂಡಕ್ಕೆ 7ನೇ ಉತ್ತರವು ನಾಗರಾಜ ಅವರ ರೂಪದಲ್ಲಿ ನಾಗರಾಜ ಅವರ ಸ್ಥಾನಕ್ಕೆ ಡಿಜೆ ಅವರು ಅತ್ಯುತ್ತಮ ಬ್ಯಾಟಿಂಗ್ ಅನ್ನು ಡಿಜೆ ಅವರು ಗುರುತಿಸಿಕೊಂಡಿರುತ್ತಾರೆ ನಾಗರಾಜ್ ಅವರ ಸ್ಥಾನದಲ್ಲಿ ಶಾಂತ ಶಾಂತ ಸರಿ ಸರಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಮಾತಾ ಮಾತು ಪ್ರವೀಣ್ ಅವರಿಂದ ಉತ್ತಮ ಐಪಿಎಲ್ ಐಪಿಎಲ್ ಅಂತ ಆಚಲ್ಲ ಸಾಂಗ್ ಅವರು ಅಣ್ಣ ಓವರ ಲಾಸ್ಟ್ ಬಾಲ್ ಏನಾಯ್ತು ಅಣ್ಣ ಲಾಸ್ಟ್ ಬಾಲ್ ಏನಾಯ್ತು ಲಾಸ್ಟ್ ಬಾಲ್ ಅಲ್ಲ ಹೇಳ ಫಸ್ಟ್ ಟೂ ಆಮೇಲೆ ನೋ ಬಾಲ್ ಟೂ ಟೂ ಫೋರ್ ಲಾಸ್ಟ್ ಬಾಲ್ ಆಯ್ತಾ ಆರು ಓವರ್ಗಳ ಮುಕ್ತಾಯ ತಂಡದ ಮೊತ್ತ 37 ಆರು ವಿಕೆಟ್ ನಷ್ಟಕ್ಕೆ ಆರು ಓವರ್ಗಳ ಮುಕ್ತಾಯ ತಂಡದ ಮೊತ್ತ 37 ಆರು ವಿಕೆಟ್ಗಳ ನಷ್ಟಕ್ಕೆ 7 ವಿಕೆಟ್ಗಳ ನಷ್ಟಕ್ಕೆ ಬಂದ್ ಮಾಡ್ಬೇಕು ಅದನ್ನು ಖಾಸಾಗಿ ಪರಿವರ್ತಿಸಲು ವಿಫಲರಾಗಿದ್ದಾರೆ ಕೇವಲ 1 ರನ್ ಭಗವಾನ್ ಅವರು ಪ್ರಯತ್ನ ಪಟ್ಟು ಚೆಂಡು ಅವರಿಂದ ದೂರ ಇರೋದ್ರಿಂದ ಅದನ್ನು ಅಲ್ಲಿ 3 ರನ್ ಉಳಿಸುವಲ್ಲಿ ಸಫಲರಾಗಿದ್ದಾರೆ ಭಗವಾನ್ ಅವರು ಬಿಜೆ
ಗಾಳಿಯಲ್ಲಿ ಪಿಂಡು ಒಂದು ರನ್ ಕಂಪ್ಲೀಟ್ ಮಾಡಿದೆ. ಎರಡನೇ ರನ್ ಯತ್ನ ಯಶಸ್ವಿಯಾಗಿ ಎರಡು ರನ್ ಅವನು ಪೂರ್ಣಗೊಳಿಸಿದ್ದಾರೆ. ಡಿಜೆ ಅವರ ಕತ್ತಿಗೆ ಮತ್ತೊಮ್ಮೆ ಎರಡು ರನ್ ಉತ್ತಮ ರಚನೆ ಅಂಜೇರಿಗೆ ಸಾಯಂಕ ಓಟಗಾರರಾಗಿ ಪಣೆಯವರು ಉತ್ತಮವಾದ ನೋಡಿದ ಅಂಪೈರ್ ಅವರಿಂದ ನೋ ಬಾಲ್ ಘೋಷಣೆ. ನೋ ಬಾಲ್ ಮತ್ತೊಂದು ಫ್ರೀ ಹಿಟ್. ಎರಡನೇ ಫೀಟ್ಗೂ ಕೂಡ ಅಂಜಿ ಅವರು ಸ್ಟ್ರೈಕ್ ನಲ್ಲಿದ್ದಾರೆ. ಕಾರ್ಮಿಕ ಈ ಒಂದು ಎಸೆತವನ್ನು ಯಾವ ರೀತಿಯಲ್ಲಿ ಆಡ್ತಾರೆ ಅನ್ನೋದು ಪ್ರತಿ ಸಿಕ್ಸ್ಗೆ ನೂರು ರೂಪಾಯಿಗಳು ಕಿರಣ್ ಅವರಿಂದ. ನಲವತ್ನಾಲ್ಕು ರನ್ಗಳು ಹೇಳುವುದರಿಂದ ಅಷ್ಟಕ್ಕೆ ಕ್ರಿಯೇಟ್ನ ಅವಕಾಶ ಮತ್ತೊಮ್ಮೆ ಅಂಜಿ ಅವರಿಗೆ. ಉತ್ತಮವಾದ ಕೆಲಸದ ಗಾಳಿ ಹೋಲಿಕೆಂದು ಕೇವಲ ಒಂದು ರನ್ ಕ್ರೀಟ್ನಲ್ಲಿ ಮತ್ತೊಮ್ಮೆ ದೊಡ್ಡ ಹೊಡೆತಗಿಂತ ವಿಫಲ. ಕೇವಲ ಒಂದು ರನ್ ಉತ್ತಮವಾದಂತಹ ಹೆಸರು ಬಸವರಂದ ಮತ್ತೊಂದು ವೈಟ್ ಬಾಲ್. ಮತ್ತೊಮ್ಮೆ ದೊಡ್ಡ ಹೊಡೆದಕ್ಕೆ ಗಾಳಿಯಲ್ಲಿ ಚೆಂಡು ಕಾದಿನೋಣ. ಏನಾಗಲಿ ಕ್ಯಾಚ್ ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಮೇಬೋದ್ ಅವರು. ಮತ್ತೊಮ್ಮೆ ಎರಡು ಲಾಸ್ಟ್ ಬಾಲ್. ಲಾಸ್ಟ್ ಬಾಲ್ ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಯತ್ನ ವಿಫಲ. ಯಾವುದೇ ರನ್ ಇಲ್ಲ. ನೇರವಾಗಿ ಗುಣರಕ್ಷಣೆ ಕೈಯಲ್ಲಿ ಏಳು ಓವರ್ಗಳು ಮುಕ್ತಾಯದ ನಂತರ ತಂಡದ ಮೊತ್ತ ನಲವತ್ತೆಂಟು ಏಳು ಓವರ್ ನಷ್ಟಕ್ಕೆ. ನಲವತ್ತೆಂಟು ಸಮಯದ ಅಭಾವ ಇರುವುದರಿಂದ
ತಂಡದ ಸದಸ್ಯರುಗಳು ತಂಡವನ್ನು ಸ್ವಲ್ಪ ವೇಗವಾಗಿ ತೆಗೆದುಕೊಳ್ಳಬೇಕಾದ ವಿನಂತಿ. 48 ಇಲ್ಲ ಕೇವಲ 100 ರನ್ಗಳ ಬಾಕಿ. 8ನೇ ಓವರ್ ಮೇಲೆ ಮತ್ತೊಮ್ಮೆ ಮೇಘ ಪಾಶ ಅವರು ಅಂಜೆ ಅವರನ್ನು ಎದುರಿಸುತ್ತ ಮತ್ತೊಂದು ದೊಡ್ಡ ಓಡಿಸಕ್ಕೆ ಯತ್ನ. ಗಾಳಿಯಲ್ಲಿ ಚೆಂಡು ನೇರವಾಗಿ ಸ್ಕೂಲ್ ಬೋರ್ಡ್ಗೆ ಬಂದಿದೆ. 2 ರನ್ಗೆ ಯಶಸ್ವಿಯಾಗಿ 2 ರನ್ಗಳು. ತಂಡದ ಮೊತ್ತ 50 ರನ್ಗಳು. 7 ಇಬ್ಬರು ಮತ್ತೊಮ್ಮೆ ದೊಡ್ಡ ನಿರ್ಣಯ ನಿರ್ಣಯ 4 ರನ್ಗಳು. ಆ ಸುಟ್ಟು ಬಾರಿಂದ ದೊಡ್ಡ ಹೊಡೆತ ಅಂಜೆಯಿಂದ ಬರ್ತೀವಿ. ಮತ್ತೊಂದು ಶಾರ್ಟ್ ಬಾಲ್ ಅನ್ನು ಕವರ್ ಮೂಲಕ ತಳ್ಳಿದ್ದಾರೆ. ಮತ್ತೊಂದು ಕಳಪೆ ಕ್ಷೇತ್ರ ಶೈಲಿ ಭಗವಾನ್ ಅವರಿಂದ. ಮತ್ತೊಂದು ದೊಡ್ಡ ಓಡಬೇಕು ಯತ್ನ. ನೇರವಾಗಿ ಚಿತ್ರಕ್ಷೇತ್ರದಲ್ಲಿ ಕೇವಲ 7 ರನ್ಗೆ ಯತ್ನ. ಅಂದು ನಿರ್ಣಯ ನಟ ಮಿಂಚಿನ ಓಟ. ಡಿಜೆ ಮತ್ತು ಕಣಿಯಾಡಿನ ಮಿಂಚಿನ ಓಟ. 7 ರನ್ಗಳು. ಮತ್ತೊಮ್ಮೆ ಅಂಜೆಯವರು 5 ಶತವನ್ನು ಎದುರಿಸಲು ಮತ್ತೊಮ್ಮೆ ತಮ್ಮ ಸೀಮಾ ರೇಖೆಯನ್ನು ಅಂಜೆಯವರಿಂದ. ತಮ್ಮ ತಂಡದ ಸ್ಕೋರ್ ಅನ್ನು 70 ರನ್ಗಳಿಗೆ ತೆಗೆದುಕೊಂಡೋಗಿದ್ದಾರೆ ಅಂಜೆ ಅವರು.
ಅತ್ಯುತ್ತಮವಾದಂತ ಓವರ್ ಆಗಿ ಮೂಡಿ ಬಂದಿದೆ. ಮೇಬಿ ಅವರ ಪಾಠದ ಬೌಲಿಂಗ್ನಲ್ಲಿ ಲಾಸ್ಟ್ ಮೂಮೆಂಟ್ ಆರ್ಸಿಂಗ್ ಮೊದಲಿನ ಶಿಕ್ಷಣ ನೋಡಲು ಮೊದಲ ನೂರು ರನ್ಗಳನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿ ಅವರು ಕಿರಣ್ ನಾಯಕರಿಂದ ಪ್ರತಿ ಸಿಕ್ಸ್ಗೆ 100 ರೂಪಾಯಿಗಳು. ಬ್ಯಾಟಿಂಗ್ ಪ್ರದರ್ಶನವನ್ನು ಮೀರಲು ಫೈನಲ್ ಪಂದ್ಯದಲ್ಲಿ ಬಂದು ನೀಡುತ್ತಿದ್ದಾರೆ ಉತ್ತಮವಾದ ಪ್ರದರ್ಶನ. ಬೇಕಾಗಿತ್ತು ಒಂದು ಸಮೀಪದಲ್ಲಿ ಅಲ್ಲಿ ಅವರೊಬ್ಬ ಈ ರೀತಿಯಾದ ಆಟ ಯಾವ ಸಮಯದಲ್ಲಿ ನೀರು ಬಂದಿರಲಿಲ್ಲ. ಅವರು ತಂಡವನ್ನು ಅವರು ಒಂದು ಜವಾಬ್ದಾರಿಯಾಗಿ ಆಟ ಒಂದು ಒಳ್ಳೆಯ ಸೋರನ್ನು ತಂದಿದ್ದಾರೆ. ಈ ತಂಡದ ಈ ಪಂದ್ಯಾವಳಿಯ ಅತ್ಯುತ್ತಮವಾದ ಬೌಲರ್ ಮತ್ತು ಐಎಸ್ ವಿಕೆಟ್ ಗಳನ್ನು ಪಡೆದುಕೊಂಡಿರತಕ್ಕಂಥ ಮಲ್ಲವರು ವಿಜಯವನ್ನು ಎದುರಿಸುತ್ತ ಮತ್ತೊಮ್ಮೆ ಕಳೆದ ಕ್ಷೇತ್ರ ರಚನೆ ಸಾಧನವಾದ ಅತ್ಯುತ್ತಮ ಜೊತೆಯಾದ ಅಂಗಿ ಮತ್ತು ಡಿಜೆ ಅವರ ನಡುವೆ ಏಳು ರನ್ಗಳ ಜೊತೆಯಾದ ಕೇವಲ 15 ಬಾಲುಗಳಲ್ಲಿ 37 ರನ್ಗಳ ಜೊತೆಯಾದ ಎರಡನೇ ಸಿಗ ಮಲ್ಲವರಿಂದ ಮತ್ತೊಮ್ಮೆ ಕೇವಲ 1 ರನ್ ದುಂಬಾರ ಕಾಪಿದೆ ಮತ್ತು ತಂಡದ ತಂಡಕ್ಕೆ ಪ್ರತಿ ಸಿಕ್ಸ್ಗೆ ಕಿರಣ್ ಅವರಿಂದ 100 ರೂಪಾಯಿಗಳ ಬಹುಮಾನ. ಈಗ ಒಂದು ಸಿಕ್ಸ್ ಅವರಿಂದ 100 ರೂಪಾಯಿಗಳನ್ನು ತಮ್ಮ ಇಷ್ಟ ಅಂಗಿ ಅವರು ಮತ್ತೊಂದು ಡಿಜೆ ಅವರು ನಾಲ್ಕು ನಿಮಿಷ ಸಣ್ಣ ಮಟ್ಟ 81
ಅಂಜಿಯವರ ಜೊತೆಯಾಟ ಅದ್ಭುತವಾಗಿ ನಡೆದಿದೆ. ನೋಡುವ ಈ ಒಂದು ಕೊನೆ ಎರಡು ಓವರ್ ನಲ್ಲಿ ಎಷ್ಟು ಬೆಟ್ಟವನ್ನು ತರುತ್ತಾರೆ ಅಂತ ಕಾದು ನೋಡುವ. ಉತ್ತಮವಾದ ಹೊಡೆತ ಸೀಬೆ ಮತ್ತು ಅಂಜಿ ಅವರ ಜೊತೆಯಾಟ 57-19 ಎಸೆತಗಳಲ್ಲಿ ಜೊತೆಯಾಟ 52 ಉತ್ತಮವಾದ ಜೊತೆಯಾಟ. ಇದು ಬೇಕಾಗಿತ್ತು ಫೈನಲ್ ಪಂದ್ಯದಲ್ಲಿ ಆರ್ಸಿಕೆ ತಂಡದವರಿಂದ. ತಂಡದ ಮೊತ್ತ 89. ಓವರ್ನ ಕೊನೆಯ ಎಸೆತ ಮಲ್ಲಿ ಅವರ ಕಡೆಯಿಂದ. ಆ ಒಂದು ಕೊನೆಯ ಎಸೆತ ಎದುರಿಸಿದ್ದು ಅಂಜಿ ಅವರು. ಅತ್ಯುತ್ತಮ ಜೊತೆಯಾಟ 19 ಬಾಲಿನಲ್ಲಿ 52 ರನ್ಗಳ ಜೊತೆಯಾಟ ಅಂಜಿ ಮತ್ತು ಬಿಜಿಆರ್ ನಡುವೆ. ಅರ್ಧಶತಕದಿಂದ ಕೇವಲ 2 ರನ್ಗಳ ದೂರ. ಮತ್ತೊಂದು ದೊಡ್ಡ ಓಡಿತ ಬ್ಯಾಟ್ನಿಂದ ಬೆಂಕಿಯಂತ ಶಾಟ್ಗಳು ಸತತವಾಗಿ 3 ಬೌಂಡರಿಗಳನ್ನು ಬಾರಿಸಿದ್ದಾರೆ. ಈ ಓವರ್ನ ಮುಕ್ತಾಯದ ನಂತರ ತಂಡದ ಮೊತ್ತ 93. 7 ವಿಕೆಟ್ಗಳ ನಷ್ಟಕ್ಕೆ ಈ ಇನ್ನಿಂಗ್ಸ್ ನ ಕೊನೆಯ ಓವರ್ ಭಗವಾನ್ ಅವರಿಂದ. 9 ಓವರ್ನಲ್ಲಿ 23 ರನ್ಗಳು, 8 ಓವರ್ನಲ್ಲಿ 24 ರನ್ಗಳು. ಉತ್ತಮವಾದಂತಹ 7 ಓವರ್ಗಳು ಬಂಗಳೂರು ಓವರ್ಗಳು ಆರ್ಸಿಕೆ ತಂಡಕ್ಕೆ. ಕೇವಲ 23 ಎಸೆತಗಳಲ್ಲಿ 52 ರನ್ಗಳು ಅಂಜಿಯವರ ಬ್ಯಾಟ್ನಿಂದ ಕೂಡಿದಂತ ರನ್ಗಳು. ಅವರ ಈ ಇನ್ನಿಂಗ್ಸ್ ನಲ್ಲಿ ಉತ್ತಮವಾದಂತಹ ಕ್ಯಾಚ್, ಉತ್ತಮವಾದ ಕ್ಯಾಚ್ ಸೇರಿದಂತೆ ಪ್ರಾಣೇಶ್ ಅವರು ಉತ್ತಮವಾದಂತಹ ಮೂಲಕ ಒಳ್ಳೆಯ ಬ್ಯಾಟಿಂಗ್ ಡಿಸಿ ಅವರಿಂದ ತಮ್ಮ ವೈಯಕ್ತಿಕ 18 ರನ್ಗಳು. ಕೇವಲ 9 ಎಸೆತಗಳಲ್ಲಿ 1 ಸೇರ್ ಮತ್ತು 1 ಸಿಕ್ಸ್ ಒಳಗೊಂಡ. ಈಗ ಡಿಸಿ ಅವರ ಸ್ಥಾನವನ್ನು ತುಂಬಲು ವಿನೋದ್ ಅವರು ಇನ್ನು 5 ಎಸೆತಗಳು. ತಂಡದ ಮೊತ್ತ 93. 8 ಓವರ್ ನಷ್ಟಕ್ಕೆ ಮತ್ತೊಮ್ಮೆ ಭಗವಾನ್ ಅವರನ್ನು ಎದುರಿಸುತ್ತಾ ಮತ್ತೊಮ್ಮೆ ಅಂಜಿ ಅವರು ಸ್ಟ್ರೈಕ್ ನಲ್ಲಿ
ಮತ್ತೊಮ್ಮೆ ರಿವರ್ಸ್ ಸ್ವಿಂಗ್ ಮಾಡಲು ಯತ್ನಿಸಿದ್ದಾರೆ. ಉತ್ತಮವಾದಂತಹ ಎಸೆತ ಬಗಲರಿಂದ ಯಾವುದರ ಮೇಲೆ ನೇರವಾಗಿ ಗಡರಕ್ಷಕರ ಕೈಯಲ್ಲಿ ಸೆಂಡು. ಕೊನೆಯ ನಾಲ್ಕು ಎಸೆತಗಳು ನೇರವಾಗಿ ಶಾಲೆಯ ಚಕ್ರದ ಮೇಲೆ ನಿರ್ಣಯ ನಾಲ್ಕು ರನ್ನುಗಳು. ಉತ್ತಮ ಲಯದಲ್ಲಿದ್ದಾರೆ. ಅದೇ ಕೂಡ ಫೈನಲ್ ಪಂದ್ಯದಲ್ಲಿ ಎಂಜಿಯವರು ಸ್ಫೋಟಕ ಆಟ ಎಂಜಿಯವರಿಂದ 97 ರನ್ಗಳು 8 ನಷ್ಟಕ್ಕೆ ಕಡೆಯ 3 ಎಸೆತಗಳು ಬಾಕಿ. ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು ಸೋತಿರುವ ದೊಡ್ಡ ಹೊಡೆದು ಎತ್ತಿಸಿದ್ದಾರೆ. ಗಾಳಿಯಲ್ಲಿ ಚೆಂಡು ಮೇರೆ ಕ್ಷೇತ್ರ ಸಿಂಧವನ್ನು ಯಶಸ್ವಿಯಾಗಿ ಬಸವರು ಕ್ಯಾಚರ ತೆಗೆದುಕೊಂಡಿದ್ದಾರೆ. ಈ ಮೂಲಕ ಅಂಜಿರ ಅವರ ಎನ್ನಿಸಿ ಪೂರ್ಣ ವಿರಾಮ. ಅತ್ಯುತ್ತಮವಾದ ಬ್ಯಾಟಿಂಗ್ ತಮ್ಮ ತಂಡವನ್ನು ಕುಸ್ತಕರ ಪರಿಸ್ಥಿತಿಯಿಂದ ಪಾರು ಮಾಡಿ ದಡ ಸೇರಿಸಿದ್ದಾರೆ. ಅಂಜಿಯವರು ಅಂಜಿಯವರ ಸ್ಥಾನಕ್ಕೆ ಚಂದಾವಲಿಯವರು. ಬಾಕಿ ಮತ್ತೊಂದು ನೇರವಾಗಿ ದೇವರಕಲ್ಲಿ ಬಂದವರಿಂದ ಗೆದ್ದ ವಿನೋದವರಿಂದ ಯಾವುದೇ ರನ್ನಲ್ಲ. ಮತ್ತೊಮ್ಮೆ ನೇರವಾಗಿ ಬೌಲರ್ ಕೈಯಲ್ಲಿ ಮತ್ತೊಮ್ಮೆ ತಂಡ ಈ ಮೂಲಕ ಅಲೌಟ್ ಆಗಿದೆ. ತಂಡದ ಮೊತ್ತ 97 ರನ್ಗಳು ಅಲೌಟ್ ಆಗಿದ್ದಾರೆ. 98 ರನ್ಗಳ ತಾರಿಗೆ ಆರ್ಆರ್ ತಂಡಕ್ಕೆ ಒಂದು ಕಷ್ಟದ ಮತ್ತು ಅತ್ಯುತ್ತಮವಾದಂತಹ ಗುರು. ಆರ್ಆರ್ ತಂಡಕ್ಕೆ ತಂಡದ ಒಟ್ಟು ಮೊತ್ತ 97. ಕೇವಲ 26 ಬಾಲುಗಳಲ್ಲಿ 56 ರನ್ಗಳನ್ನು ಗಳಿಸಿದ್ದಾರೆ ಅಂಜಿಯವರು. ಅವರ ಜೊತೆಗೆ ಡಿಜಿಯವರು ಕೂಡ ಉಪಯುಕ್ತ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರ ತಂಡಕ್ಕೆ 18 ರನ್ಗಳ ಮೂಲಕ ಕಂಪ್ಲೀಟ್ ಆಗಿ ಇನ್ನಿಂಗ್ಸ್ ನ ಅತ್ಯುತ್ತಮವಾದ ಬ್ಯಾಟಿಂಗ್ ಮಾಡಿ 26 ಬಾಲಿಗೆ 56 ರನ್ ಹೊಡೆದು 9-4-1-6 ಅನ್ನು ಆಡಿ ಬೆಂಗಳೂರು ತಂಡಕ್ಕೆ ಅತ್ಯುತ್ತಮ ಸ್ಕೋರ್ ಅನ್ನು ಸಂದುಪಟ್ಟ ಅಂಜಿ ಅವರು.
ಫ್ಯಾನ್ಸ್ ಪ್ರಿಯರ ಊರು ಅಂತಲೇ ಹೇಳಬಹುದು. ದಯವಿಟ್ಟು ಮೈದಾನದೊಳಗಡೆ ಅನ್ಯ ವ್ಯಕ್ತಿಗಳಿಗೆ ಪ್ರವೇಶವಿಲ್ಲ. ಮೈದಾನದ ಹೊರಗಡೆ ಕೊಟ್ಟು ತಂಡವನ್ನು ವೀಕ್ಷಣೆ ಮಾಡಬೇಕು. ಬಹುಮಾನವನ್ನ ಘೋಷಿಸಿದ್ದಾರೆ. ಇದು ಎರಡು ತಂಡಗಳಿಗೆ ಅನ್ವಯವಾಗಿತ್ತು. ತಂಡ ಎರಡು ಸಿಕ್ಕುಗಳನ್ನ ಒಡೆದು ಎರಡು ಮೂರು ತಂಡಗಳಾಗಿಸಿಕೊಂಡಿದೆ. ಅದೇ ರೀತಿಯಾಗಿ ಕಲ್ಲು ತಂಡದ ಆಟಗಾರರನ್ನು ಕೂಡ ನೋಡಿ ಎಷ್ಟು ಸಿಕ್ಕುಗಳು ಎಷ್ಟು ಸ್ಪೀಕರ್ ಸೌಂಡ್ ಬಟನ್ ಸರ್ವತ್ತು ಎಂಬ ಮಲ್ಲಿನಿಯನ್ನು ಕಟ್ಟಿ ಎರಡೂ ತಂಡಗಳು ಸುಪ್ತವಾಗಿ ಟೈಟ್ ಟೈಟ್ ಆಡ್ತಾ ಇದೆ. ನೋಡುವಂತದ್ದು ಈ ಫೈನಲ್ ನ ಒಂದು ಯಾರ ಮಲ್ಲಿನಿಗೆ ಅಂತ ಹೇಳಿ అన్ని లూజ్ చేసినారు కదా తమ్ముడు. నిమిడి 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 అది నారాయణ చూడాలి. ఇది అది ఏంటో లెవెల్ టూ వినట్లేదే. నట్టణంకి వస్తుంది నిమ్మడి పెట్టలేదు కేసు దీన్ని తిప్పాల కరెక్ట్ నింపడుతుంది అప్పుడు. ఇది ఫోన్ అది యూట్యూబ్ వచ్చిన యూట్యూబ్ లా యూట్యూబ్ యూట్యూబ్ లోనా తింటారు రెండిట్లా. ఇంకొక పని చేయాలంటారు దీన్ని క్రాస్ కరెక్ట్ పెట్టండి. ಅಂಜಿ ಅವರ ಪಾಲನ್ನ ಎದುರಿಸಲಿಕ್ಕೆ ಬಸವ ಅವರು ಮೊದಲ ಸುತ್ತವನ್ನು ಅವರ ತಂಡದಲ್ಲಿ ನಂತರ ತೆಗೆದುಕೊಂಡಿದ್ದ ಬಸವ ಅವರು ಟೂರ್ನಿ ಉದ್ದಕ್ಕೂ ಉತ್ತಮವಾದ ಬ್ಯಾಟಿಂಗ್ ಅನ್ನು ನೀಡುತ್ತಾ ಬಂದಿದ್ದಾರೆ. ಬಸವ ಅವರು ಎದುರಿಸುತ್ತಾರೆ. ಉತ್ತಮವಾದಂತಹ ರಕ್ಷಣೆ ಆಟ ಅತ್ಯುತ್ತಮವಾದ ಶೇಸರ್ ಶೇಸರಿ ಪಡೆದಿ ಅಂತ ಇಪ್ಪಡೋ ಇಂದ ಲೈವ್ ಇದೆ. ಒಕ್ಕಸರಿ ನೀ ಬ್ಯಾಕ್ ಫೇಕೇಶ್ ಅಮ್ಮ ಅದೇ ಯಾಪ್ ದಾನ್ನಿ ಕ್ಲೋಸ್ ಚೇಸಿ ಮೆನು ನುಂಚಿ ಕ್ಲೋಸ್ ಚೇಸಿ ಮರಿ ಫ್ರೆಶ್ ಓಪನ್ ಚೇಸಿ ಮತ್ತೊಮ್ಮೆ ಯಾವುದೇ ರನ್ ಇಲ್ಲ. ಉತ್ತಮವನ್ನು ಬಯಸುತ್ತ ಅಂಜು ವರ್ಗದಿಂದ ನೇರವಾಗಿ ಕ್ಷೇತ್ರ ರಕ್ಷಣೆ ಕೈಯಲ್ಲಿ ಅತ್ಯುತ್ತಮ ಅವಶ್ಯಕತೆ ಕಿಂದಿಗೆ
ಸುಣ್ಣ ಸುಣ್ಣ ಉತ್ತಮವಾಗಿ ಕಟ್ ಮಾಡಿದ್ದಾರೆ ಯಾವುದೇ ಕ್ಷೇತ್ರದ ಗ್ಯಾಪ್ ಮೇಲೆ ಉತ್ತಮ ಕ್ಷೇತ್ರ ರಕ್ಷಣೆ ಯಾವುದೇ ರನ್ ಇಲ್ಲ ಮತ್ತೊಂದು ಅಂಪೈರ್ ಮೇರಿನಿಂದ ವೈಟ್ ಬಾಲ್ ತಂಡಕ್ಕೆ ಹೆಚ್ಚುವರಿ ಒಂದು ರನ್ ನಾನು ಸ್ಟೇಟಸ್ ಪೆಟ್ಟನ್ ಜುಡಿಯ ಅತ್ಯುತ್ತಮ ಬಾಲ್ ಅಂಬೋರಿಂದ ಜೂಮ್ ಹೆಚ್ಚು ಮಾಡಿದ್ರೆ ಓಡ್ಬೇಕು ನೆಕ್ಸ್ಟ್ ಟೈಮ್ ಸರ್ ಕ್ಯಾಮರಾ ನಿಂತು ಅಲ್ಲ ನೆಕ್ಸ್ಟ್ ಟೈಮ್ ಮಾಡ ದೊಡ್ಡ ಹೊಡೆದ ಜೊತೆ ಯಾವ ಕ್ಷೇತ್ರ ಸಿಕ್ಕಿರಲಿಲ್ಲ ಸೀಮಾ ರೇಖೆ ದಾಟಲಿ ಮೊದಲನೇ ಬೌಂಡ್ರಿ ಆರ್ ಆರ್ ತಂಡಕ್ಕೆ ಬಸವ ಅವರಿಂದ ಮೊದಲನೇ ಬೌಂಡ್ರಿ ಏನಣ್ಣ ಫೋರ್ ಫೋರ್ ಉತ್ತಮವಾದಂತ ಹೊಡೆತ ಡಿಜೆ ಕರ್ಮಾತ್ಮ ಅಲ್ಲಿ ಬೇಕಂತಾರ ನಾಲ್ಕನೇ ಸತ ಮತ್ತೊಂದು ರಕ್ಷಣೆ ಆಟ ಬಸವರಿಂದ ಯಾವ ರನ್ ಇಲ್ಲ ಎಕ್ಸಲೆಂಟ್ ವಿಡಿಯೋ ಕ್ವಾಲಿಟಿ ಇಷ್ಟು ಬಂದ್ರೆ ಸಾಕು ಈ ಬೇರೆ ಫೋನ್ ಹೆಚ್ಚಿಟ್ಟು ಬೇರೆ ಫೋನ್ ಬೇರೆ ಬಿಡಲ್ಲ ಅವ ಕ್ಯಾಮರಾ ತಂಬಿ ಮಂದ ಫೋನ್ ಇಂಕಾ ಇಂತ ಬಾವಸ್ಲೇ ಬಿಡ್ ಸುಡು ಬೇರೆ ಅಟ್ಲಾ ಕ್ವಾಲಿಟಿ ಕ್ವಾಲಿಟಿ ಬಟ್ ಉಂಟು ಮನ ಎಪ್ಪಡಿಕನೇ ಬಾಲಿಂಗ್ ಫಾಲೋ ಅವಲ್ಲ ತಿಂತಲನ ಮೇನ್ ಫಸ್ಟ್ ಪಾಯಿಂಟ್ ಬಾಲ್ ಬಾಲ್ ಎಕಡೆ ಹೊತ್ತ ಅಕಡೆ ಇವರ್ನ ಕಡೆ ಎಸೆತ ಅಪಾಯಕಾರಿಯಾದ ಊಟ ಅದರ ಯಾವುದೇ ಅಪಾಯವಿಲ್ಲ ಯಶಸ್ವಿಯಾಗಿ ಒಂದು ರನ್ ಪೂರ್ಣ ಏನವರ್ಣ ಮುಕ್ತಾಯದ ನಂತರ ತಂಡದ ಮೊತ್ತ ಒಂಬತ್ತು ಯಾವುದೂ ಒಬ್ಬರಿಲ್ಲ ಭಾರಿ ಬಟ್ಟೆ ಸ್ಕೋರ್ ಬಾರತಿಪ್ಪ ಬಾಯಿಲ್ಲ ಮೊತ್ತ ಹತ್ತು ಲತ್ತಿ ಬಿಡಿನ ಸಿಕ್ಸ್ ಬಾರ ಬಟ್ಟೆ ಬಾ ಅಂದ ಏ ಸಿಕ್ಸ್ ಆಯ್ನ ಅಮ್ಮ ಹೆಂಗ್ ಬಿಡೋದು ಗೊತ್ತಾ
ನಿನ್ನೆ ಹೋಗಿದ್ದೆ ಆಟಕ್ಕೆ ಪ್ರೇಕ್ಷಕರಿಂದ ಅತ್ಯುತ್ತಮವಾದ ಬೆಂಬಲ ಸಾಂಗ್ ಹಚ್ಚಲ್ಲ ಅದ್ರ ಹಂಗೆ ಶಾಲಾ ವಿದ್ಯಾರ್ಥಿಗಳು ಲತೀಫಾ ಗಾಲಿನ ಬಿದ್ದು ತೊಡ ಇಲ್ಲಿ ಅದ್ರಾಗ ಹೆಂಗಿರ್ತ ಕ್ಯಾಮ್ರಾಗಳು ಇದ್ರಾಗ ಕೇಳ್ತ ಓದ್ತಾರೆ ಓದ ಹೋಗ್ಲೆ ಮತ್ತೊಂದು ತಂಡಕ್ಕೆ ಮತ್ತೊಂದು ಹೆಚ್ಚುವರಿಯಾಗಿ ಒಂದು ರನ್ ಸೇರ್ಪಡೆ ಏ ಅಷ್ಟು ಬರೋದಿಲ್ಲ ಬೀಸ್ಕೆ ಒಪ್ಪ ಅಂದ್ರೆ ನಾ ಅಲ್ಲೇ ಹೋಗ್ತಾವ ಎಲ್ಲ ಕದಾ ಅಯ್ಯಪ್ಪರ ಸ್ಥಾನವನ್ನು ತುಂಬಲು ಪ್ರಾಣೇಶ್ ಯಾದವ್ ಅವರು ತಂಡದ ಮೊತ್ತ 11 ಒಂದು ವಿಕೆಟ್ ನಷ್ಟಕ್ಕೆ ಮೂರನೇ ಓವರ್ ಚಾಲ್ತಿಯಲ್ಲಿ ಮೂರನೇ ಓವರ್ನ ಎರಡನೇ ಎಸೆತವನ್ನು ಎದುರಿಸಲು ತಮ್ಮ ಸೀಮಾರೇಖೆಯಲ್ಲಿ ಗಣೇಶ್ ಅವರು ಚಪ್ಪಲ ಹೊಸನ ಸುಡಲಿ ವಸನ ಸುಡ ಲೈವ್ ಲೈವ್ ವಸನ ಲೈವ್ ಲೈವ್ ಯೂಟ್ಯೂಬ್ ಲಫ್ ಇಪ್ಪುಡ ನನ್ನ ಸ್ಟೇಟಸ್ ಪೆಟ್ಟನ ಸುಡ ನನ್ನ ಸ್ಟೇಟಸ್ ಪೆಟ್ಟನ ಸುಡ ಲಾಸ್ಟ್ ಕೊಂಡ ಸುಡ ದನ್ಯ ಕ್ಲಿಕ್ ಸೇಯ ಲಿಂಕ್ ಪೆಟ್ಟ ನಾನು ಆ ಲಿಂಕ್ ಪೆಟ್ಟನ ಕದಾ ಆ ಲಿಂಕ್ ಕ್ಲಿಕ್ ಸೇಯ ಸೀದಾ ಯೂಟ್ಯೂಬ್ ಪೋತದ ನಿಕ್ ಲೈವ್ ವಸನ ಸುಡ ಹಾ ಉತ್ತಮವಾದಂತ
ಮತ್ತೊಂದು ದೊಡ್ಡ ವರ್ಗಕ್ಕೆ ಕ್ಯಾಚರ್ ಸಂಭವ ಯಾವುದೇ ಅಪಾಯವಿಲ್ಲ. ಉತ್ತಮ ಕ್ಷೇತ್ರ ರಕ್ಷಣೆ ವಿನೋದ್ ಅವರಿಂದ ಯಾವುದೇ ರನ್ ಇಲ್ಲ. ಉತ್ತಮವಾದಂತಹ ಎಸೆತ ಸ್ಕೋರ್ ಬಂದು ನೋಡ. ನೇರವಾಗಿ ವಿಕೆಟ್ ಅಂತ ಚೆಂಡು ಯಾರು ಕ್ಷೇತ್ರ ಪ್ರಯತ್ನ ವಿನೋದ್ ಅವರ ಕಡೆಯಿಂದ ಬಟ್ ವಿಫಲ. ಲೆಗ್ ಬೈಸ್ ಮುಖಾಂತರ ಹೆಚ್ಚುವರೆಗೆ ನಾಲ್ಕು ರನ್ಗಳು ಸರ್ ಸರ್ ಇಲ್ಲಿ ತೋರಿ ಸರ್ ಸರ್ ಎಪ್ಪಡಾನಿಕ ಚೆಪ್ಪಿಂಟ್ರ ಫೋನ್ ಚೇಸಿ ಅನ್ಕೋಚಿ ಎಪ್ಪಡಪ್ಪ. ಮೂರು ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 22 ರನ್ಗಳು ಒಂದು ವಿಕೆಟ್ ನಷ್ಟಕ್ಕೆ. ಇನ್ನು ಆರ್ಆರ್ ತಂಡಕ್ಕೆ ದೊಡ್ಡ ಗುರಿ ಇದೆ. 42 ಗೋಲ್ಗಳಲ್ಲಿ 76 ರನ್ಗಳ ಗುರಿ అదే నా నోకుని చూసాను నా ఇంకా జూమ్ ఎక్కువ మైనస్ చేస్తాపంటే ఇది వస్తానా అవు గొత్త గొత్తాను చూడు చేసాను సార్ మైనస్ చేసినా ఫుల్ వస్తా కరెక్టనా కానీ ఇట్లా ఉండాలని ఇది అంటే బాల్ బ్యాట్స్మెన్ కొట్టినందుకు గొత్తాని ఇంతుంటే బ్యాట్స్మెన్ కొట్టినందుకు సార్ గొత్తాను అనికేసి పెట్టి ఇట్లా సరే సరే చూడన్నా కానీ బాల్ ఎక్కడ పోయిందని గొత్తే కదా ఎక్కడికి పోయేదని గుర్తాలి కదా బాల్. సరే సరే అన్న అన్న షడన్న మాటలు బాగా వినిపిస్తుంది అన్న కాదన్న మాటలు బాగా వినిపిస్తా. ಎವರು ಪವರ್ ಬ್ಯಾಂಕ್ ಇದೆ ಅಂತ ಜಾಸ್ತಿ ಗಾಳಿಯಲ್ಲಿ ಚೆಂಡು ನೇರವಾಗಿ ಎರಡನೇ ಹುತ್ತರಿ ಪಟ್ಟಣ ಆರ್ಆರ್ ತಂಡಕ್ಕೆ ಎರಡನೇ ಆಘಾತ ತಂಡದ ಮೊತ್ತ
24 ರನ್ ಗಳು ಏಳು ಉತ್ತರ ನಷ್ಟಕ್ಕೆ చింతలాపాయకడము దుడ్లు కట్టల రెండు మూడు బాట్లు వేసిరా మూడే సార్ ఇన్నుట ఎంత ఇదే డీజే డిజైడర్ కదా ಕ್ಷೇತ್ರ ಭೂತರಕ್ಷಕರ ಕೈಯಲ್ಲಿ ಯಾವುದೇ ರನ್ ಇಲ್ಲ. ನಾಲ್ಕು ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ ಮೂರು ಓವರ್ ನಷ್ಟಕ್ಕೆ 25 ರನ್ಗಳು. ಅತ್ಯುತ್ತಮವಾದಂತಹ ಬೌಲಿಂಗ್ ಆರ್ಸಿಕೆ ತಂಡದಿಂದ ಸ್ಕೋರ್ ಬಸವ ಮತ್ತು ಮಲ್ಲು ಅವರ ಮೇಲೆ ಜವಾಬ್ದಾರಿ ಇದೀಗ. ನೋಡೋಣ ಕಾಗನಗೌಡ ಅವರ ತಂಡವನ್ನು ಎಲ್ಲಿ ಕೊಂಡೊಯ್ತಾರೆ. ಉತ್ತಮವಾದಂತಹ ಕಾರ್ಯಕರ್ತರು ಆರ್ಸಿಬಿ ತಂಡದವರು ಅದಕ್ಕೆ ತಕ್ಕಂತೆ ಕ್ಷೇತ್ರಕ್ಷಣೆಯಲ್ಲಿ ಕೂಡ ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ. ಈಗಲೂ ಈ ಪಂದ್ಯ ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಕಡೆ ಇದೆ. ಬಸ್ ಹೋದ್ರೆ ಸ್ವಲ್ಪ ಡಲ್ ಆತದ, ಬಸ್ ಹೋದ್ರೆ ಡಲ್ ಆತ ನೋಡು ಅಣ್ಣ. ಇತ್ತ ಮಲ್ಲಾಡು ಸಾಡ್ತಾನ ಇದ ಹೋದ್ರೆ ಸಿದ್ಧಾರ್ಥ ಶಿವಗಡ ವಾಡ್ ಕೊಡ್ತ ಕೊಟ್ಟಿಲ್ಲ ಕೊಟ್ಟಿಲ್ಲ ಅದು. ಆ ಯಾರ ಯಾರು ಹಾ ಅಲ್ಲ నాది ఒకే పర్సన్ సరే ఉండదు. నేను సుడు చెప్పగలంత నేను నిజం చెప్తాను సుడు ఎంత
ಕಿಟ್ ಫಾಲ್ ಅಂತ ಹುಡುಗ ದೊಡ್ಡ ಹೊಡೆತ ಬೇಕ ಗಾಳಿ ಅನ್ಕೊಂಡು ಯಾವ್ದು ಅಪಾಯವಿಲ್ಲ ಇನ್ನೊಂದು ಅದು ಇಡೋಕಾಗಿತ್ತು ಕ್ಯಾಮ್ರಾ ಮೂರು ಸಾವಿರ ನಾಲ್ಕು ಸಾವಿರ ಬರ್ತಾವ ಜೋರಾಗಿ ಕೊಡುವಂತ ನೇರವಾಗಿ ಕ್ಷೇತ್ರಕ್ಕೆ ಹೇಳಿ ಲಾಂಗ್ ಆಫ್ನಲ್ಲಿ ಕೇವಲ ಒಬ್ಬರ ಓಡಿಸಿದೆ ಉತ್ತಮವಾದ ಹಬ್ಬ ಬರುತ್ತಾ ತೋರಿಸ್ತೀನಿ ಸರ್ ಹೆಂಗ್ ಬರ್ತದ ಏ ಚಲೋ ಬರ್ತಲ್ಲ ಪಿದ ದೊಡ್ಡ ಓಡದ ಜೊತೆ ಗಾಳಿ ಹೊಲಿಸ್ಕೊಂಡು ಯಾವುದೇ ಅಪಾಯವಿಲ್ಲ ಸಾಧನೆಯಾಗ ಮತ್ತೊಂದು ಕೊಳಪ ಕ್ಷೇತ್ರ ರಕ್ಷಣೆ ಮೊತ್ತಕ್ಕೆ ಮತ್ತೊಂದು ಎರಡು ರನ್ಗಳು ಗಂಜಿ ಬಿಸಿ 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 ಮೊತ್ತ ಬಿಡುತ್ತ ನೋಡಿ ಆಡಾಚು ನೋಡಿ ನಾಲ್ಕು ನಿಮಿಷದ ನಾಗರಾಜರಿಂದ ಅನ್ನ ಪಡ್ಸೋಣ ಬ್ಯಾಟ್ ಮಾಡ್ತಿರ್ತಕ್ಕಂತ ಬಸವ ಅವರು ಉತ್ತಮವಾದಂತ ಬಾಲಿಂಗ್ ಯೂಟ್ಯೂಬ್ ಕಳೆದ ಜಿಂದಾವಲ್ ನಮ್ಮೈತಿ ಬರ್ಕೋ ಮತ್ತೊಂದು ಸ್ಲಿಪ್ ಅಲ್ಲಿ ಕಟ್ ಮಾಡಿದ್ದಾರೆ ಈಗಾಗಿ ನಾಲ್ಕು ರನ್ಗಳು ಭಗವಾನ್ ಅವರಿಂದ ಮೊದಲ ಎಸೆತದಲ್ಲಿ ಬೌಂಡ್ರಿ ಬಾರಿಸುತ್ತೇನೆ ಈ ಮೂಲಕ ಅವರು ಆಕ್ರಮಣಕಾರಿ ಆಟವನ್ನು ತೋರಿಸ್ತಾ ಇದ್ದಾರೆ ಕಡೆ ಎಸೆತ ಜಿಂದುಬಾಯ್ ಮುಕ್ತಾಯದ ನಂತರ ತಂಡದ ಮೊತ್ತ ನಾಲ್ಕು ನಷ್ಟಕ್ಕೆ 33 ರನ್ಗಳು ಇನ್ನು 5 ಓವರ್ಗಳಲ್ಲಿ 65 ರನ್ಗಳ ಗುರಿ ಆರ್ಆರ್ ತಂಡಕ್ಕೆ ಕರೆಂಟ್ ರನ್ ರೇಟ್ 6.60 ಐತೆ ಬೇಗ ಆಗಿರೋದು 13 ಬೇಕು ಓವರ್ಗೆ ಜಿಂದುಬಾ ಜಿಂದುಬಾ ಜಿಂದುಬಾ
ಖರ್ಚು ಹೋದ್ರ ಜಾಸ್ತಿ ಮಾಡ್ತಾನೆ ಅದನ್ನ. ಚಾಲ್ ಜುಜ್ಜು ಮುಜುಮ ನಾವ್ ಇವಾಗ ಮಾಡಬಾರ್ದಪ್ಪ ಇಲ್ಲಿ ಅಣ್ಣದೈತಿ ಫೋನ್ ಇದು ಪ್ರಾಣೇಶ್ ಅಣ್ಣದು ಎಲ್ಲ ನೋಡ್ತಾನೆ ಅಣ್ಣ ಜಗ್ಗಿದ್ರ ಮಾತಾರ ಏಳ್ದು ಫೋನ್ ಅಣ್ಣ ಪ್ರಾಣೇಶ್ ಹಂಗೆ ಸೇವಾ ಆತದ ನೋಡಿದಲ್ಲ ಹ್ಮ್ ಎಲ್ಲ ಇದ್ರಾಗಿರ್ತದ ರೆಕಾರ್ಡಿಂಗ್ ಎಲ್ಲ ಇದಾಗ್ಬಿಡ್ತದೊಂದು ಇದಾಗ ತೋರ್ಸ್ಬಿಡ ಅದ್ರಾಗ ಇಯರ್ ಫೋನ್ ಆಗಿರ್ತಾವ ಸಣ್ಣ ಸ್ಪೀಕರ್ ಕದಾ ಇಬ್ರಾಹಿಂ ಭಾಯ್ ಹಲೋ ನೀ ಜೂಮ್ ಶಾಲಿ ಗೇಮ್ ಕಾಣಿಸು ಏನ್ ಕನಿಪಿಚ್ಚಕ ಅಸಲು ನೀವು ಕನಿಪಿಚ್ಚಕ ಕನಿಪಿಚ್ಚಕ ಬಂಡಿ ಸುಬೆತ್ತ ಶೇತ್ತ ಶೈಯತ್ ಫಸ್ಟ್ ಆಹಾ ಎಲ್ಲಾರ ನೋಡ್ಗ ಗಾಡಿ ತಗ ಅಲ್ಲಿ ಕುಂತಾರಡಿಯನ್ಸ್ ಹೌದ್ರಿ ಲೈಕ್ ಬರ್ತದ ನೋಡ್ರಿ ಶೀಪ್ ಫೋನ್ ನೋಡ್ರಿ ಯಾವ್ದು ಕ್ಷೇತ್ರ ಚಕ್ಕರಿಲ್ಲ ಎರಡನೇ ರನ್ನಿಂಗ್ ಅಪಕಾರಿ ಊಟ ಯಶಸ್ವಿ ಎರಡು ರನ್ಗಳು ಅಲ್ಲ ಅವರ ಕಾಟ ಎರಡು ರನ್ಗಳು ಇದೆಲ್ಲರಲ್ಲಿ ಕೂಡ ಚಪ್ಪಲಿ ಇಲ್ಲ ಇಲ್ಲಿದ್ದು ನೋಡು ಅಲ್ಲೆಲ್ಲ ಬಿಟ್ಟೆ ನೋಡು ಏ ಅಪ್ಪಿ ಹಿಂದಿಗ್ ಬನ್ನಿ ಯಾವ ನೀನಲ್ಲಿ ಯಾವ ಮತ್ತೊಂದು ದೊಡ್ಡ ಓಡತೆಗೆ ಎತ್ತ ಚಪ್ಪಲಿಲ್ಲಪ್ಪ ಅಲ್ಲ ಈ ತರ ಇರ್ತಾವ ನೋಡು ಗಮ್ಮನ ಹಂಗ ಅದು ಹಂಗಿರ್ತಾವ ನೋಡು ಏನ್ ತಗೊಂಡ ಅಟ್ಟ ಸಪ್ಲೈಸ್ ಉಂಟು ಎಲ್ಲಿ
ಕ್ಷೇತ್ರರಕ್ಷಕರ ಕೈಯಲ್ಲಿ ಮತ್ತೊಂದು ಎರಡು ರನ್ಗಳು. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಲ್ಲ ಅವರಿಂದ. ನೇರವಾದಂತಹ ಹೊಸತ ನೇರವಾಗಿ ಚಿತ್ರದ ಸುತ್ತಲ್ಲಿ ಬೃಂದಾವನರಿಂದ ಮತ್ತೊಂದು ಕ್ಷೇತ್ರ ಅಣ್ಣ ಶಪ್ಪನ ಓ ಸಾರ ತಪ್ಪೇನ ಈ ಮಾತಾಡಬೇಡ ಯಾರು ಆಯ್ತಾ ಓಕೆನ ತಿಂತನ ಸರಣ ತಿಂತಾನ ತಿಂತ ಸರಣ ಅವನು ನಮ್ಮ ಕ್ಲಾಸ್ಮೇಟ್ ನಮ್ಮ ದೋಸ್ತ ಆದ್ರೆ ಅವರ ಎತ್ತರಕ್ಕೆ ತಕ್ಕಂತೆ ಚೆಂಡು ಇರಲಿಲ್ಲ. ಆರು ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 48. ಆರು ಓವರ್ಗಳ ಮುಕ್ತಾಯ ಸರಿ ಕ್ಯಾಮರ ಕೂಡ 24 ಬಾಲಿಗೆ 50 ಓವರ್ 12 ಯಾರ ಕಡೆ ಅವ್ರ ಕಡೆ ಇನ್ನೊಬ್ರ ಓವರ್ 6 ಕಂಪ್ಲೀಟ್ 10 ತವರಳಿ ಮತ್ತೆ ಬರ್ತದ ಬಾಯ್ ನನ್ನ ಯಾರು ಮಾತಾಡ್ಬೇಡ್ರಿ ಶರಣ ಬಾಯ್ ಶರಣ ನಮ್ ಸ್ಟೂಡೆಂಟ್ ಬಚ್ಚಿರಿ ಇಪ್ಪ ಇಪ್ಪಡ ಇತ್ತನ ಇತ್ತ ಬಾಲಿಂಗ್ ಈಟ್ ಹೋದ ಸ್ವಲ್ಪ ಪಡೆಯಲು ಪ್ರಯತ್ನ ನೇರವಾಗಿ ಕ್ಷೇತ್ರ ಸುತ್ತಲೂ ಕೇವಲ ಒಂದು ರನ್
கல்யா 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 அந்த ಜಿನ್ನವರಿಗೆ ಮಾಡಬೇಡ ಅಟ್ಲ ಸೇಸಂದ್ರೆ ತಪ್ಪದೆ ಆಟಕ್ಕೆ ಒಳ್ಳೆಯದಲ್ಲ ಜಿಂದವಾಲಿಯವರು ಮೇಲಂತೆ ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈ ತಂಡದ ವರ್ತನೆ ಒಳ್ಳೆಯದಲ್ಲ. ನೋಡುವಂಥದ್ದು ಕೇರ್ ತಂಡದ ಲಕ್ಷ್ಮಣ್ ಭಾಯ್ ವಿಕೆಟ್ ಯಾವ ಆಟಗಾರ ಏಳು ವಿಕೆಟ್ ಬಲವಾಗಿ ಏಳು ವಿಕೆಟ್ ಮೊತ್ತವನ್ನ ತಂದುಕೊಂಡಾರ ಅಂತೇಳಿ ತುಂಬಲಾರದಪ್ಪ ನಷ್ಟ. ಕೆಆರ್ ತಂಡದಲ್ಲಿ ಒಳ್ಳೆ ಒಡಿ ಬಡಿ ಆಟಗಾರರೇ ತಗುಲಿ ದತ್ತ ತೆರಳಿರುವಂಥದ್ದು ತಂಡದ ಆಟವನ್ನ ಆಡಬೇಕಾಗಿ ಪ್ರೇಕ್ಷಕರು ವಿನಂತಿಸಿಕೊಳ್ತಿದ್ದಾರೆ. ತಂಡದಿಂದ ಉತ್ತಮ ಪ್ರದರ್ಶನ ಯಾವ ರೀತಿ ಪ್ರದರ್ಶನ ಫಾರೂಕ್ ಮೆಸೇಜ್ ಮೇಜೆ ವಾಟ್ಸ್ಆಪ್ ಮೇ ಮುಂಚೆ ಹಾಯ್ ಬೋಲ್ಗೆ ಆಟಗಾರರು ಅವರ ಬೆಲೆ ಇರುತ್ತದೆ. ಇನ್ನೊಂದು ಜಾಗ್ರತದ ಎಷ್ಟು ನೋಡ್ತಾರಪ್ಪ ಮೂವತ್ತೊಂದ ಮೂವತ್ತೊಂಬತ್ತು ಕುಸಿಂದ ಗ್ರೇಟ್ ಅದಪ್ಪ ಎಲ್ಲ ಫುಲ್ ಜನ ನೋಡ್ತಾರ ಯೂಟ್ಯೂಬ್. ಹಾ ಹಾ ವಿಕೆಟ್ ಹೋಗ್ಬಿಟ್ಟು ಎರಡು ಮೇಲೆ ಈಗ ಉತ್ತಮ ಕ್ಷೇತ್ರ ಯಾವ್ದಾರ ಮುಕ್ತಾಯಕ್ಕೆ 51 ರನ್
ತಾತ ಬಿಟ್ರಿ ಇವರು ಏನ್ ಗೊತ್ತಾ ಅಣ್ಣ ಮಲ್ಲಣ್ಣಗೂ ಸಹ ಶಿರಣ್ಣಗ ಒಂದ್ ಓವರ್ ಹುಡುಕಿಂಬಿಟ್ಟು ನಿಧಾನ ಆಡಿದ್ರೆ ಇವ್ರ ಇಪ್ಪತ್ ಬಂದ್ರಿ ಇವ್ನ ಒಂದ್ ಓವರ್ ಹತ್ತೊಂದ್ ಓವರ್ ಮೇನ್ ಓವರ್ ಎರಡು ಓವರ್ ಉಳಿದವ್ರು ಇನ್ನ ಅವ್ರು ಇವ್ನ ಒಂದೇ ಲೂಜ್ ಆಗಂದು ಅಂತ ವೀರೇಶ್ ತಾತ ವೀಕ್ಷಕರು ಕೂಡ ನಮಗೆ ಸಹಕಾರ ಧನ್ಯವಾದಗಳನ್ನು ಉತ್ತಮವಾದಂತ ಪ್ರಯತ್ನ ಏನ್ ಗೊತ್ತಿಲ್ಲ ಸಿಕ್ಸ್ ಓಡ್ ಸಿಕ್ಸ್ತೇನೆ ಆಯಾಂಗ್ಬಿಟ್ಟು ಬೈಡಿಗೆ ಬಾಯ್ಬಿಡ್ದೇನೆ ನಾನು ಹಿಂಗೋಡ್ದ ಇಕ್ಕಡ ಮೂರ್ವರ್ ಬರ್ತಾರ ಅತ್ಯಂತ ದೊಡ್ಡ ಹುತನ ಅಪಾಯಕಾರಿ ಒಂದು ದುಕಾನ್ ಬಂದ್ ಸಿಕ್ಸ್ ಮ್ಯಾಚ್ ಇಲ್ಲಂದ್ರೆ ಹೋಯ್ತೀವಿ ಸತತವಾಗಿ ಅವ್ರಿಗೆ 18 ಒಂದು ಕಲ್ಲೂರಿನಲ್ಲಿ ಕೆಪಿಎಲ್ ಟೂರ್ನಮೆಂಟ್ ನಡೆದಿದೆ ಅದರಲ್ಲಿ ಒಂದು ಲೋಕಲ್ ಒಂದು ಊಟ ನೋಡ ಮೇರ್ಸ್ಕೊಂಡ್ರ ಮತ್ತೊಮ್ಮೆ ದೊಡ್ಡ ಒಡೆತಕ್ಕೆ ಯತ್ನ ಉತ್ತಮ ಕ್ಷೇತ್ರ ರಕ್ಷಣೆ ಕೇವಲ ಒಂದು ರನ್ ಓವರ್ ಓವರ್ ಎಂಟು ಓವರ್ಗಳ ಗುಪ್ತಾಂತರ ತಂಡದ ಮೊತ್ತ 57 ರನ್ಗಳು 6 ಓವರ್ಗಳ ನಷ್ಟಕ್ಕೆ ಹೊಡಿಬೋದು ಓವರ್ ಇಪ್ಪತ್ತು ಹೊಡಿಬೋದು ಐವತ್ತೆಂಟು ಯಾವ ಒಂದು ಮೂವರಿನಲ್ಲಿ ಆರು ಬಾಲಿಗೆ ಆರು ಸಿಕ್ಸ್ಗಳನ್ನ ಸಾರಿಸಿದರೆ ವಿಜಯದ ಪತಾಕೆ ಕೆಆರ್ ತಂಡದ ಬಲೆಗೆ ನೋಡುವಂತದ್ದು ಇನ್ನು ರನ್ನೆರಡು ಬಾಲು ಬಾಕಿ ಉಳಿದಿದೆ ಯಾವ ರೀತಿ ಪ್ರದರ್ಶನ ತೋರ್ತದೆ ಅಂತೇಳಿ ಆರು ಬಾಲುಗಳಿಗೆ ಆರು ಸಿಕ್ಸ್ಗಳನ್ನು ಬಾರಿಸಿದರೆ ಕೆಆರ್ ತಂಡದ ಗೆಲುವು ಖಚಿತ ಅಂತಲೂ ಹೇಳ್ಬಹುದು ಆಲ್ಮೋಸ್ಟ್ ಅಲ್ಲ ಆರ್ಸಿಬಿ ತಂಡಕ್ಕೆ ಗೆಲುವು ಭಾಗಿಯಾಗಿದೆ ಚಕ್ರಪ್ಪ
ವೀಕ್ಷಕರಲ್ಲಿ ವಿನಂತಿ, ಅದೇ ರೀತಿ ಮಕ್ಕಳಲ್ಲಿ ವಿನಂತಿ, ದಯವಿಟ್ಟು ಅಭಿಮಾನ ಮನದಲ್ಲಿರಲಿ, ಮೈದಾನ ಬೇಡ, ಮಕ್ಕಳಲ್ಲಿ ವಿನಂತಿ, ಇದು ನಮ್ಮ ಊರಿನ ಆಟ, ಇದು ನಮ್ಮ ಆಟ, ನಿಮ್ಮ ಅಭಿಮಾನ ಮನದಲ್ಲಿರಲಿ, ಮೈದಾನದಲ್ಲಿ ಬೇಡ, ಆಟಗಾರರಿಗೆ ತೊಂದರೆ ಉಂಟಾಗುತ್ತದೆ, ದಯವಿಟ್ಟು ಬಲಲ್ಲಿ ಒಳ್ಳೆ ನಮ್ದೇ ಕಪ್ಪು ನಾವು ಎಲ್ಲಿ ಒಂದೇ ಮಾತಾಡ್ತೀವಿ ಒಂದೇ ಒಂಬತ್ತು ಚಿಪ್ಪು ಚಲಕಣ್ಣ ಅವ್ರ ಕಾಕಂದಿಲ್ಲ ಅವತ್ತು ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು ನೇರವಾಗಿ ಶಾಲೆಯ ಚಾವಣಿಯ ಮೇಲೆ ಕರ್ನಾಟಕದಿಂದ ನಾಲ್ಕು ರನ್ಗಳ ಘೋಷಣೆ ಉತ್ತಮವಾದಂತ ಶಿವ ಇರುತ್ತ ಶಿವ ಕುಟಾಸ್ರೆ ನ್ಯಾಕ ರೇ ಕುಟಾಸ್ರೆ ಕುಟ ಸಿಕ್ಸ್ ಮಾರ್ಲರಿದ್ದು ಆಟಗಾರರನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಗಳಿಗೆ ಮೈದಾನದೊಳಗಡೆ ಪ್ರವೇಶವಿಲ್ಲ ಇಲ್ಲ ಅಂಪೇರ್ ಕ್ಲಿಯರ್ ಆಗಿ ಮಾಡಿಲ್ಲನು ಅದ್ರ ಕ್ಯಾಚ್ ಚೆನ್ನಾಗಿತ್ತು ಇನ್ವೆಸ್ಟ್ ಮಾಡ್ಕೊಂಡ್ರಿ ಬಾಲ್ ಓಡಿಲ್ಲ ತತ್ತ ಓಡಿಲ್ಲ ಹುಷಾರಾಗಿದ್ದಾರೆ ಆರ್ ಬಾಲ್ ಹರಿಸಿ ಸುಡಿಬೇಕು ಗೊತ್ತಿಲ್ಲ ಎಷ್ಟು ಹುಡ್ರ ಇವತ್ತು ಅಲ್ಲ ಹುಡ್ರ ಎಷ್ಟೋ ನೋಡಿ ಇವತ್ತು ತಂದಾಗ ಮಾತಾಡೋಣ ನಮಸ್ತೆ ನೀನೇನ್ ಗೊತ್ತಾಗ್ತದ ಸಾರಿ ತದ ನಾನು ಮಾತಾಡಲ್ತದ ನಾನು ಬಾಯಿಗೆ ಬೀಗಕ್ಕಿದ್ದೀನಿ ಅಂದನು ಎಷ್ಟು ಈಗ ನಾಲ್ಕೈದು ಜನ ಫೋನ್ ಮಾಡಿರ್ತದ ನಿನ್ನೆ ಬರ್ತ ವಾಯ್ಸ್ ನಿನ್ನೆ ಬರ್ತಮ್ಮ ಕಂಟ್ರೋಲ್ ಮಾಡ್ಕಿಕ್ ನೋಡಕತ್ತಿನಿ ಅದು ಅಸಲ್ ಕಂಟ್ರೋಲ್ ಆಗ್ತದ ಬಾಯಿ ನಂದು ಹೌದ ನೋಡ್ರಿ ನೋಡ್ ಮಾತು ಇರ್ಲಿ ಯಾರೋ ಒಬ್ರಿಗೆ ಇದಾತದ ಸರಿ ಮಾತಾಡಲ್ತದ ಉತ್ತಮವಾಗಿರುತ್ತದೆ
ನೋಡುವಂತದ್ದು ಆರು ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ಗಳು. ಏನಲ್ಲಿ ಚೇಂಜ್ ಆಗ್ಬೋದು? ಬ್ಯಾರೇ ಇದ್ರೆ ಬಾರಿ ಮಗ ಇತ್ತು, ಬ್ಯಾರ ಇರ್ಬೇಕಿದ್ರಿ ಯಾರು ಕೂಡ. ನಾನು ಈ ಒಂದು ಫೈನಲ್ ಪಂದ್ಯದಲ್ಲಿ ಆರ್ ಸಿ ಕೆ ತಂಡ ಮತ್ತು ಕೆಆರ್ ತಂಡ ಹಣ ಅಣಿಯಲ್ಲಿ ನೋಡುವ ಯಾರ ಕಡೆ ಮುನ್ನೂರು ಜನ ನೋಡ ಮುಖವಾದ ಪತಾಕೆ ಯಾರ ಮಡಲಿಗೆ ನೋಡುವಂತದ್ದು ಅದೇ ರೀತಿಯಾಗಿ ಈ ಒಂದು ಮೈದಾನದ ಒಳಗಡೆ ಪ್ರೇಕ್ಷಣೆ ಆಗದಿದ್ದಲ್ಲಿ ಪ್ರೇಕ್ಷಕರಿಗೆ ಅನುಕೂಲ ಮಾಡಿಕೊಟ್ಟಿರುವಂತಹ ಸುನಿಲ್ ಧನ್ಯವಾದಗಳನ್ನ ಕೊನೆಯ ಓವರ್ನ ದಶಕಗಳಲ್ಲಿ ಕೇವಲ ಇಪ್ಪತ್ತೆಂಟು ರನ್ಗಳು ನೋಡುವಂತದ್ದು ಯಾವ ರೀತಿ ಪ್ರದರ್ಶನ. ಇದಕ್ಕೋಸ್ಕರವಾಗಿ ಮ್ಯಾಚು ಎರಡು ಬಾಲ್ ನಿಂದ್ರಿಸಲಾಗಿದೆ. ಯಾಕಂದ್ರೆ ಸ್ಕೂಲ್ ಹುಡುಗರು ಓಡಾಡಕತ್ತೇವ ಗ್ರೌಂಡ್ ನಾಗ. ಪುಟ್ಟ ಪುಟ್ಟ ಮಕ್ಕಳು ನಾಳೆ ನಮ್ಮ ದೇಶದ ಏನಾದ್ರೂ ಗೊತ್ತಿಲ್ಲ. ಯಾಕಂದ್ರೆ ಅವಾಗ ನಾವು ಚಿಕ್ಕವರಿದ್ದಾಗ ಅಂತಿದ್ರು ಹಿಂದಿನ ಮಕ್ಕಳಿಗೆ ನಾಳೆ ಪ್ರಜೆಗಳಂತ. ಆದ್ರೆ ಈ ಮಕ್ಕಳು ನೋಡಿದ್ರೆ ಹಿಂಗ ಅನ್ಸೋದು ನಮ್ಗೆ ಯಾಕೇನೋ. ಇವು ಮಕ್ಕಳು ಜಗ್ಗಿ ತುಂದ್ರವ ಎಲ್ಲಗಳಿಗೆ ನಮ್ಮದಾಗಿರೋದಿಲ್ಲ. ನಂದು ಕರೆಕ್ಟ್ ಮಾತು. ಮತದಲ್ಲಿ ಕೂತ್ಕೊಳ್ಳಿ, ದಯವಿಟ್ಟು ಮತದಲ್ಲಿ ಕೂತ್ಕೊಳ್ಳಿ, ದಯವಿಟ್ಟು ನೀವು ಚೀರಾಡೋದಾಗ್ಲಿ ಒಡೆಯೋದಾಗ್ಲಿ ಮಾಡಬೇಡಿ. ಈ ಎರಡು ತಂಡಗಳು ನಮ್ಮದೇ. ಒಂದು ರನ್ ಐದು ಬಾಲ್ಗಳಲ್ಲಿ ಇಪ್ಪತ್ತೇಳು ರನ್ಗಳ ಅವಶ್ಯಕತೆ ಆರ್ಆರ್ ತಂಡಕ್ಕೆ. ಅಂಬುವರಿಂದ ಇಪ್ಪತ್ತೇಳು ರನ್ಗಳ ಅವಶ್ಯಕತೆ. ಓ ಗಾಳಿಯಲ್ಲಿ ಚೆಂಡು ಯಾವ ಕ್ಷೇತ್ರ ಚಕ್ರ ಇಲ್ಲ ಬಿಜೆಪಿಯಿಂದ ಎಂಟನೇ ಒಬ್ಬರು ಕಥನ ಆರ್ಆರ್ ತಂಡದ ಮೊತ್ತ ಎಪ್ಪತ್ತೊಂದು ವಿಠಲ್ ಅಣ್ಣ ನೆಕ್ಸ್ಟ್ ಸ್ಥಾನವನ್ನು ತುಂಬಲು ಬಿಟ್ಟಲ್ಲ.
तीन बॉल तीन सिक्स तीन बॉल तीन सिक्स हेलो ಲಾಸ್ಟ್ ಬಾಲ್ ಲಾಸ್ಟ್ ಬಾಲ್ ನೋಡಿ ಇದು ಲಾಸ್ಟ್ ಬಾಲ್ ಯಾವುದೇ ರನ್ ಇಲ್ಲ ನೀವು ಮಾಡ್ತ ತಿರ್ಸಿ ಇಲ್ಲ ತಗೊಂಡ್ ನಿನ್ನೇದನ್ನ ಏ ನೀನು ಇದು ನಾನು ಮಾಡ್ತೀನಿ ಅಲ್ಲ ಇದು ತಗೊಂಡ್ಬಿಡ್ತಾ ತೋರಿಸಲ್ಲ ಸದಸ್ಯರೆಲ್ಲರಿಗೂ ಅಭಿನಂದನೆಗಳು.